ಹಿಂದೂ ಮುಸ್ಲಿಂ ಬಾಂಧವ್ಯ ಹೆಚ್ಚಿಸಿದ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್. ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬವು ನಗರದಲ್ಲಿ ಹಿಂದೂ ಮುಸ್ಲಿಮರ ಬಾಂಧವ್ಯವನ್ನು ಹೆಚ್ಚಿಸಿದೆ. ಎಲ್ಲ ಧರ್ಮವನ್ನು ಗೌರವಿಸಿದಾಗ ಮಾತ್ರ ಶಾಂತಿ ಸೌಹಾರ್ದ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ದುರೀಣ ಜಗದೀಶ ಕವಟಗಿಮಠ ಹೇಳಿದರು. ಚಿಕ್ಕೋಡಿಯ ಪ್ರಭುವಾಡಿಯ ಮೌಲಾಲಿ ದರ್ಗದ ಆವರಣದಲ್ಲಿ ಆಯೋಜಿಸಿದ ಈದ್ ಮಿಲಾದ್ ನಬಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಚಿಕ್ಕೋಡಿ ನಗರ ಸಾಕಷ್ಟು ಬೆಳವಣಿಗೆಯನ್ನು ಸಾಧಿಸುತ್ತದೆ. ಎಲ್ಲರೂ ಕೂಡಿಕೊಂಡು ನಗರದ ಅಭಿವೃದ್ಧಿಗಾಗಿ ಪ್ರಯತ್ನ ಮಾಡೋಣ ಎಂದರು. ನೀವೆಲ್ಲ ಮುಸ್ಲಿಂ ಬಾಂಧವರು ಕಾರ್ಯಕ್ರಮ ನಡೆಸ್ತಾ ಇರೋದು ಮತ್ತು ನಮ್ಮ ಪುರಸಭಾ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸರ್ಕಾರ ಇಟ್ಟಿದ್ದು ಒಂದು ವಿಶೇಷ ಆಶೀರ್ವಾದ ಅಂತೇಳಿ ನಾನು ತಿಳ್ಕೊತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪುರಸಭಾಧ್ಯಕ್ಷರಾದ ವೀಣಾ ಕೌಟಿಮಠ ಅವರೇ, ಇರ್ಫಾನ್ ಬೇಪಾರಿ ಅವರೇ, ರಾಮಮಾಣಿ ಅವರೇ, ಸಂಜಯ್ ಕೌಟಿಮಠ, ತನಾಜಿ ಕದಮ್ ಅವರೇ, ಪಡನ್ ಸಾಬ್ ಅವರೇ ಸೇರಿದಂತೆ ಯಾವತ್ತು ಎಲ್ಲ ಮುಸ್ಲಿಂ ಬಾಂಧವರು ಚಿಕ್ಕೋಡಿ ನಗರದಲ್ಲಿ ಇವತ್ತು ಮುಸ್ಲಿಂ ಬಾಂಧವರು ಈದ್ ಮಿಲಾದ್ನ ಒಂದು ಬಾರ ವಫಾತ್ನ ಆಚರಿಸ್ತಾ ಇದ್ದಾರೆ. ಈ ಒಂದು ಹಬ್ಬದಲ್ಲಿ ಎಲ್ಲ ಬಾಂಧವರು ಸೇರಿ ಶಾಂತಿ ರೀತಿಯಿಂದ ಯಾವ ರೀತಿ ಮಣ್ಣಿನ ಗಣೇಶೋತ್ಸವದಲ್ಲಿ ಎಲ್ಲರೂ ಕೂಡಿ ಯಾವ ರೀತಿ ಕಾರ್ಯಕ್ರಮಗಳು ಮಾಡಿದ್ದೀವಿ ಇವತ್ತು ಕೂಡ ಅಷ್ಟೇ ಶಾಂತಿ ರೀತಿಯಿಂದ ಇವತ್ತು ನಗರದಲ್ಲಿ ಆ ಕಾರ್ಯಕ್ರಮ ಮಾಡೋ ಅಂತ ಹೇಳ್ತೀನಿ. ಅದರ ಜೊತೆಗೆ ಈ ಒಂದು ಹಬ್ಬ ಗಣೇಶ ಹಬ್ಬ ಇರಲಿ ಅಥವಾ ಈದ್ ಮಿಲಾದ್ ಇರಲಿ, ಎಲ್ಲರಿಗೂ ನಗರದಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ ಆ ದೇವರ ದಯಪಾಲಿಸಲಿ ಅಂತೇಳಿ ನನ್ನೆಲ್ಲ ಮಾತುಗಳು. ಪುರಸಭೆ ಸದಸ್ಯ ರಾಮಮಾನೆ ಮಾತನಾಡಿ, ನೂತನವಾಗಿ ಆಯ್ಕೆಯಾದ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನಗರದ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಬೇಕು, ಸಮಯಕ್ಕೆ ಸರಿಯಾಗಿ ನೀರು ಪೂರೈಕೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಬೇಕು ಎಂದರು. ಹೇಳಬೇಕಾದ್ರೆ ಒಂದು ಮಾತಾಗ ನಾನು ನನಗೆ ಎಷ್ಟು ಗುರುತಿಸಿದ ಹೇಳಕ್ಕೆ ಬಯಸ್ತೀರಿ. ಅವರ 1500 ವರ್ಷದಿಂದ ಯಾವ ಟೈಪ್ ಜನ ಇತ್ತು ದೇಶದಾಗ ಅನ್ನೋದು ಸ್ವಲ್ಪ ನಾವು ಒಂದು ಇತರವಾಗಿ ಹೇಳ್ಬಿಡ್ತೀನಿ. ಒಂದು ರೋಡ್ ಮೇಲೆ ಒಬ್ಬರು ಹೊಟ್ಟೆಯಲ್ಲಿದ್ದವರು ಹೆಣ್ಮಕ್ಳು ಹೋಗ್ತಿರ್ತಾರೆ, ಅದ್ರ ಬಾಜುಕ ದನ ಕಾಯವರು ಎರಡು ಹುಡುಗರು ಇರ್ತಾವ. ನನಗೆ ಎಷ್ಟು ಗುರ್ತೈತೆ ಜಾಸ್ತಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಆ ಹುಗು ವೇಳಿದಾಗ ಆ ಬಾಯಿ ಬಸರಿದ್ದಾಕಿ ಬಾಯಿ ರೋಡ್ಲೆ ಹೋಗ್ತಿರ್ತಾಳು, ಇವರು ಇಬ್ರು ಮಂದಿ ಆ ಬಾಯಿಗೆ ನೋಡ್ತಾರೆ. ನೋಡಿದ ನಂತರ ಆ ಬಾಯಿ ಹೊಟ್ಟೆಯಾಗ ಗಂಡ ಐತಿ ಅನ್ ಹೆಣ್ಣೈತಿ ಅಂತ ಇವರಿಬ್ಬರು ಮಂದಿ ಚರ್ಚೆ ಮಾಡ್ತಾರೆ. ಒಬ್ಬನವ ಹೆಣ್ಣೈತನವ ನವ, ಒಬ್ಬ ಐತನವ ಗಂಡೈತನವ, ಹೀಗಾಗಿ ಇಬ್ಬರು ಮಂದಿ ಜಗಳ ಆಗ್ತೈತಿ. ಜಗಳ ಆಗಿ ಎಲ್ಲಿ ಬರ್ತಿತ್ತಂದ್ರ ಹೊಟ್ಟೆ ಹರಿದ್ ನೋಡುವಂತ ಪ್ರಸಂಗ ನಿರ್ಮಾಣ ಮಾಡ್ತಾರೆ. ಆ ಬಾಯಿದ ಹೊಟ್ಟೆ ಹರಿದ ನೋಡಬಿಡೋಣ ಅಂತ ಈ ಮಟ್ಟಕ್ಕೆ ಬರ್ತಾರೆ. ಅಂದ್ರೆ ಅಂಥ ಜನ 1500 ವರ್ಷದಿಂದ ಜನ ಇತ್ತು, ಅಂಥ ಜನರಿಗೆ ಒಂದು ಒಳ್ಳೆ ದಾರಿ ತೋರಿಸಿದಂತ ಪೈಗಂಬರ್. ಇವತ್ತು ನಿಮ್ಮದ ಇಸ್ಲಾಮದ ಪೂರಾ ದುನಿಯಾ ತುಂಬಿ ಜಾಗೃತ ಮಾಡೋರು ಯಾರಿದ್ರೆ ಅದು ಮೊಹಮ್ಮದ್ ಪೈಗಂಬರ್ ಅವರು. ಹಾಗೂ ದರೋಡೆ, ಕೂನೆ, ಮಾರಾಮಾರಿ ಅನೇಕ ಪ್ರಸಂಗಗಳು ಆ ವೇಳೆಗಿದ್ದು ಜನರಿಗೆ ಚಲೋ ದಾರಿ ತೋರಿಸಿದ್ರ ಅದ ಆ ಕಾಲದಾಗ ಇಷ್ಟ ಇದ್ದಂದ್ರ ಊಟ ಮಾಡೋ ವೇಳೆದಾಗ ಕೈ ತೊಳ್ಕೊಳ್ಳೋದು ಮಂದಿ ಗುರ್ತಿಲ್ಲ. ಊಟ ಮಾಡಿ ಆದ ನಂತರ ಕೈ ತೊಳ್ಕೊಳ್ಳೋದು ಗುರ್ತಿಲ್ಲ. ಅಂತ ಆ ಕಾಲಕ್ಕೆ ಅಂತ ಜನ ಇತ್ತು. ನಾ ಸ್ವಲ್ಪ ಸ್ವಲ್ಪ ಕೇಳಿದೇನೆ ಅವ್ರಿಗೆ ಎರಡು ಹೆಂಡತಿರ, ಅವ್ರ ಮಗನೂ ತೀರ್ಕೊಂಡ್ರು. ಅಂದ್ರೆ ಅನೇಕ ಅವ್ರಿಗೆ ಪ್ರಸಂಗ ಬಂದ್ರು ಕೂಡ ಬಹಳಷ್ಟು ಮಂದಿ ಅವ್ರು ತ್ರಾಸು ಮಾಡಿದ್ರು. ಅವ್ರು ಹೇಳಬೇಕಾದ್ರೆ ಮೊಹಮ್ಮದ್ ಪೈಗಂಬರ್ ಅವ್ರ ಭಾಳ ಕಥೆ ಐತಿ. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಅವ್ರದ್ದು ಆಶೀರ್ವಾದ ಎಲ್ಲರಿಗೂ ಇರಲಿ. ಅವ್ರು ಹಾಕಿದಂಥ ಹಾದಿದಾಗ ಎಲ್ಲರೂ ಕೂಡ ನಡೆಯೋನು. ಆಮೇಲೆ ಈ ವರ್ಷ ಈಗ ನಾವು ನೋಡಾಕತ್ತೀವಿ, ಇವಾಗ 4-5 ವರ್ಷ ಆಯ್ತು ಜಗದೀಶ್ ಅಣ್ಣ ಕೌಟಿಂಗ್ ಮಠವರು ಗಣೇಶದ ಸಂಪೂರ್ಣ ಜವಾಬ್ದಾರಿ ತಗೊಂಡು ಗಣೇಶ ತರೋದು ಹಿಡ್ಕೊಂಡಾಗಲಿ ಕಳಿಸೋದಾಗಲಿ ಚಿಕ್ಕುಡಿಬ್ರಾಗಿ ಯಾರೂ ಲೀಡರ್ ಆ ಇತ್ರಾಗಿ ಇನ್ವಾಲ್ವ್ ಇಲ್ಲ. ಒಬ್ಬರೇ ಒಬ್ರು ಜಗದೀಶ್ ಅಣ್ಣ ಕೌಟಿಂಗ್ ಮಠ ಅವ್ರಿಗೂ
ಭಾಳ ಒಳ್ಳೇದೇ. ಇವತ್ತು ತರೋದು ಹಿಡ್ಕೊಂಡ ಕಳಿಸೋದಕ್ಕ ವಿಸರ್ಜನೆ ಮಾಡಿ ಭಾಳ ಒಳ್ಳೆ ಕಾರ್ಯಕ್ರಮ ಎಲ್ಲರಿಗೂ ಕೊಟ್ಟಾರ ಅವರು. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಇದು ನಿಮ್ಮ ಕಾರ್ಯಕ್ರಮ ನಿಮ್ಮತ್ತವಾಗಿ ನಾನು ಹೇಳ್ತೀನಿ. ಆಮೇಲೆ ಜಗದೀಶ ನಂಗೆ ಮತ್ತೊಂದು ನಂದು ರಿಕ್ವೆಸ್ಟ್ ಐತಿ. ಈಗೇನಾಗ್ಬೋದು ಚಿಕ್ಕುಡುಗ್ರಾಗ ಡಾಲ್ಬಿಗಳು ಬಂದ್ ಆಗಬೇಕು, ಯಾಕಂದ್ರೆ ಈಗ ನಾವು ಕೆಟ್ಟ ಹದಿ ಕಡೆ ಹಾಕ್ತೇವೆ. ಈಗ ಒಬ್ಬರ ಈಗ ಭೀಮನಗರದಾಗ ಹಚ್ಚಿರಂದ್ರೆ ನಮ್ಮ ಹುಡುಗರು ಎಲ್ಲ ಹುಡುಗರು ಎದ್ದು ನಿಲ್ತಾವ ನಮಗೂ ಡಾಲ್ಬಿ ಬೇಕು. ಈಗ ನೋಡಲ ಇವತ್ತಿನ ನಿಮ್ಮ ಈದ್ ಮೇಲಾದಕ್ಕೂ ಡಾಲ್ಬಿ ಐತಿ. ಏನಿದೆ ಒಳ್ಳೆ ವಿಚಾರ ಅಲ್ಲಿದ್ದು ಎಲ್ಲರೂ ಜಗದೀಶನಂದ ರಿಕ್ವೆಸ್ಟ್ ಹಿಂಗೆ ಆಗೋದೈತಿ. ನೀವು ಹಚ್ಚಿರಿ ನಮಗೆ ಕೊಡ್ರಿ, ನಮಗೆ ಕೊಡ್ರಿ, ನಿಮಗೆ ಕೊಡ್ರಿ, ಹಿಂಗಾಗಿ ಅದು ಜಾಸ್ತಿ ಬೆಳೆಯಾಕತೈತೆ ಅದು ಚಿಕ್ಕುಡುಗ್ರಾಗ. ನಮಗೆ ಅದು ಇಲ್ಲಾಗಿತ್ತು ಅದು ಡಾಲ್ಬಿ. ಡಾಲ್ಬಿಲಿ ಏನು ಫಾಯ್ದೆ ಏನೈತಿ ಹೇಳ್ರು? ಕಿವಿ ಒಳಗ ಆದ ಬತ್ತಿ ಹಾಕಿ ಅಲ್ಲಿ ಕುಣಿಯುವಂಥ ಪ್ರಸಂಗ ಬರಾಗತೈತಿ. ಆಮೇಲೆ ಎಲ್ಲ ಹುಡುಗಾಟಿಗೆ ಟೈಪ್ ಮಾಡೋದು ಚಿಕ್ಕುಡುಗ್ರಾಗ. ಅವ್ರಿಗೇನಾಗತೈತಿ ಆ ಹುಡುಗರು ನಮಗೆ ನಮಗೂ ಏನಾಗತಿ ಜಗದೀಶ ಅಣ್ಣ ನಮಗೆ ಅವ್ರು ಡಾಲ್ಬಿ ಕೊಟ್ಟಲಿಲ್ಲ ಅಂದ್ರೆ ನಾವು ಇರುದ್ದು ಅವ್ರಿಗೆ. ಅವ್ರು ಕೊಟ್ಟಿವಿ ಅಂದ್ರೆ ನಮ್ಮ ತಲೆ ಮೇಲೆ ತೊಗೊಂತ ಕೇಳ್ತಾರೆ. ಆದರೆ ಅವ್ರು ಹ್ಯಾಂಗೆ ಕುಣಿತಾರೆ ನಾವು ಕುಣಿಬೇಕು. ಇಂಥ ಚಿಕ್ಕುಡಿಯಾಗ ಪ್ರಸಂಗ ಆಗಾಗತೈತಿ. ಮತ್ತು ಎಲ್ಲರೂ ನಾವು ಚಿಕ್ಕುಡಿಯಾಗ್ರ ಬಂದ ಮೇಡ ಅವ್ರು ಭೀಮನಗರದವ್ರು ಬಂದ್ ಮಾಡಾಕಿಲ್ಲ. ಭೀಮನಗರದವ್ರು ಚಾಲು ಮಾಡ್ರೆ ಅಂದ್ರೆ ನಮ್ಮ ಹುಡುಗರೆಲ್ಲ ಹಚ್ಕೊಡ್ತ ನಮಗೂ ಬೇಕಂತ. ಅಂದ್ರೆ ಈ ಪ್ರಸಂಗ ಬೆಳೆಯಾಕತೈತಿ. ಎಲ್ಲಿ ಒಂದು ನಿಲ್ಬೇಕು ಜಗದೀಶ ಅಣ್ಣ ನೇತೃತ್ವದಾಗ ಒಂದು ಚಿಕ್ಕುಡಿ ಊರಾಗ ಒಂದು ಎಲ್ಲ ಹಿರಿಯ ತಂದಾಗ ಮೀಟಿಂಗ್ ಕರೆಸಿ ಮುನ್ಸಿಪಾಲ್ಟಿ ಮೆಂಬರ್ ಆಗಲಿ ಮತ್ತು ಚುನಾಯಿತ ಅಧಿಕಾರಿ ಆಗಲಿ ಮತ್ತು ಸಂಪೂರ್ಣ 23 ವಾರದಾಗ ಹಿರಿಯರಾಗಲಿ ಒಂದು ಕೂಡಿಸಿ ಒಮ್ಮೆ ಅದಕ್ಕೆ ಒಂದು ನಿರ್ಣಯಕ್ಕೆ ಬಂದು ಡಾಲ್ಬಿನ ನಮಗೆ ನುಕ್ಸಾನ ಐತೆ ಫಾಯ್ದೆ ಏನಿಲ್ಲ. ಆಮೇಲೆ ಎಲ್ಲಿಯವ್ರ ರೊಕ್ಕ ತಂದು ಹಾಕ್ತಾರೆ ಅದು ಡಾಲ್ಬಿಗಾದ್ರೆ ಬೇರೆ ಮಾದಿಗೆ ರೊಕ್ಕ ಕೊಡೋಂಗಿಲ್ಲ. ಹಿಂಗೆ ಒಂದು ನಿಮ್ಮಿಂದ್ರೆ ಒಂದು ಅದಕ್ಕೆ ಬಂದಾಗಿ ಒಂದು ಒಳ್ಳೆ ದಾರಿ ಅದಕ್ಕೆ ತೋರಿಸೋದು ಮಂದಿಗೆ. ಆಮೇಲೆ ಜಗದೀಶ ಅನ್ನೋದು ಮಾಡಿದ್ರೆ 100% ಆಗ್ತಿತ್ತು. ಇದೇ ಸಂದರ್ಭದಲ್ಲಿ ನೂತನವಾಗಿ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ವೀಣಾ ಕವಟಗಿಮಠ ಹಾಗೂ ಉಪಾಧ್ಯಕ್ಷ ಇರ್ಫಾನ್ ಬೇಪಾರಿ ಅವರನ್ನು ಮುಸ್ಲಿಂ ಬಾಂಧವರು ಸನ್ಮಾನಿಸಿ ಗೌರವಿಸಿದ್ರು. ವೇದಿಕೆಯ ಮೇಲೆ ಶಬ್ಬೀರ ದಾನವಾಡೆ, ದಸ್ತಗಿರ ಪೀಠವಾಲೆ, ಮುಸ್ತಾಕ ಬೆಳವಿ, ಸದ್ದಾಂ ಡಾಲಾಯತ, ಸಂಜಯ ಕವಟಗಿಮಠ, ತಾನಾಜಿ ಕದಂ, ಅಜಯ ಕವಟಗಿಮಠ, ಸರ್ದಾರ ಪಠಾಣ, ಬುಡನ ಕಾಜಿ, ರಾಜು ಸಂಕೇಶ್ವರಿ, ಸಂತೋಷ್ ಟವಳಿ, ಮಾನಿಕ ಅಮೀನ ಕಾಜಿ, ಅಪ್ಪಲಾಲ ನಾಯಕ್ವಾಡಿ, ಸಲ್ಮಾನ ಪಠಾಣ, ಇಕ್ಬಾಲ ದಸ್ತಗಿರ, ಹವಾರೆ ವಾಸಿಂ ಜಮಾದಾರ, ಶಹಿನಾ ಜಮುಲ್ಲಾ, ಶಮೀರಾ ಪಿರ್ವಾಲೆ, ರಿಯಾಜ್ ಸನದಿ ಮೊದಲಾದವರು ಉಪಸ್ಥಿತರಿದ್ದರು. ರಹಮತುಲ್ ಆಲಮಿನ್ ಬನ್ಕರ್ ರೇ ಅನಿ ಸಾರಿ ದುನಿಯಾ ಕೇಳಿ ಸಿರ್ಫ್ ಮುಸಲ್ಮಾನ ಮನೆಗೆ ನಹಿ ಸಿರ್ಫ್ ಕಿಸಿ ಕೌಮ್ ಕೆ ಲಿಯೇ ನಹಿ ಬಲ್ಕಿ ದುನಿಯಾ ಮೇ ಜಿತ್ತೆ ಇನ್ಸಾನ್ ಮೌಜೂದ್ ಹೈ ಇನ್ ತಮಾಮ್ ಕೆ ಲಿಯೇ ಜೋ ಹೈ ಸಿರ್ಫ್ ಇನ್ಸಾನ್ ಹೀ ನಹಿ ಬಲ್ಕಿ ತಮಾಮ್ ಜಾನವರ್ ಪರಿಂದೆ ತಮಾಮ್ ಕೆ ಲಿಯೇ ಜೋ ಹೈ ರಹಮತುಲ್ ಆಲಮಿನ್ ಬನ್ಕರ್ ರೇ ದುನಿಯಾ ಕೆ ಅಂದರ್ ತೋ ಫರ್ಮಾಯಾ ಯೇ ಜೋ ಹೈ ರಹಮತ್ ಬನ್ಕರ್ ರೇ ದುನಿಯಾ ಕೆ ಅಂದರ್ ಇನ್ಕಿ ಅಗರ್ ಜಿಂದಗಿ ಹಮ್ ಉಠಾಕರ್ ದೇಖೆಂಗೇ ತೋ ಫರ್ಮಾಯಾ ಕಿ ಪೈದಾ ಹೋನೆ ಸೇ ಪಹಲೆ ಜೋ ಹೈ ಇನ್ಕಿ ವಾಲಿದ್ ಕಾ ಇಂತಕಾಮ್ ಹೋಗಾ ಥಾ ಅವ್ರು ಜಬ್ ಪೈದಾ ದುನಿಯಾ ಕೆ ಅಂದರ್ ಹೈ 6 ಸಾಲ ಉಮರ್ ತಿ ವಾಲಿದ ಕಾ ಇಂತಕಾಲ ಹೋಗಯಾ ಫಿರ್ ಜೊ ಹೈ ಉನ್ಕೆ ಚಚಾ ಜೊ ಹೈ ಇನ್ಕೋ ಪಾಲ್ ಪೋಸ್ಕರ್ ಬಡಾ ಕರೆ ಅವ್ರು ಯೇ ಜೊ ಹೈ 40 ಸಾಲ ಬಂದ ಜಬ್ ನಬೋತ್ ಮಿಲಿ ತೋ ಇಸ್ ದಿನ ಕೆ ಖಾತೆ ಜೊ ಹೈ ಇತ್ನಿ ಮೆಹನತ್ ಕರೆ ಇತ್ನಿ ಮುಸೀಬತೆ ಝೇಲೆ ಕಿ ಆಜ್ ಭೀ ಜೊ ಹೈ ರಹತಿ ದುನಿಯಾ ತಕ್ ಇನ್ಕಾ ನಾಮ ಹಮೇಶಾ ಬಾಕಿ ರಹೇ ತೋ ಆಯಿಯೇ ಇಸ್ ಜಲ್ಸೆ ಕೆ ಅಂದರ್ ತಮಾಮ ಕಾ ಜೊ ಹೈ ಗುಲ್ಪೋಶಿ ಕಿ ಜಾಯೇಗಿ محمد وعلى آله سيدنا مولانا محمد مبارك وسلم صلاة وسلام عليك يا رسول الله صلى الله تعالى عليك وسلم اللهم ربنا آتنا في الدنيا حسنة وفي الآخرة حسنة وقنا عذاب النار سمعنا وأطعنا غفرانك ربنا وإليك المصير صلاة وسلام عليك يا رسول الله صلى الله تعالى عليك وسلم إله العالمين جس طرح سے یہ جشن عید ميلاد النبي ہمارے سب ہندو اور مسلمان بھائیوں نے مل کر منایا اسی طرح ہمارے تمام دیش میں ہندو اور مسلمان بھائیوں کو اتحاد و اتفاق کے ساتھ رہنے کی توفیق عطا فرما تمام ہمارے دیش کو ہمارے ملک کو امن و امان والا ملک بنا دے ہمارے ملک کو مولا پیس فل ملک بنا دے نبی کریم صلی اللہ تعالیٰ علیہ وسلم کے صدقے میں مولا ہمارے ملک میں تیر رحمتوں کا تیر برکتوں کا انعام اکرام کا نزول عطا فرما جو بلائیں آئی ہیں ٹال جو آنے والے ہیں ان سے ہم تماموں کو حفاظت عطا فرما الہ العالمین اتحاد و اتفاق کو قائم و دائم فرما دے
الہول العالمین اپنی رنجشوں سے آپسی رنجشوں سے جھگڑوں سے فتنوں سے فساد سے مولا ہمارے ملک کی حفاظت عطا فرما تمام برائیوں سے ہر بری چیز سے مولا ہم تماموں کی حفاظت عطا فرما ہمارے ملک پر ہمارے شہر پر برکتوں کا نزول فرما انعام و اکرام کا نزول فرما جو بلائیں آئی ہیں ٹال دے جو بلائیں آنے والی ہیں ان سے حفاظت فرما ہر مشکل کو آسان بنا دے ہم میں جو بیمار ہیں مولا شفاء کلی کاملہ عاجلہ نصیب عطا فرما الہ العالمین آنے والی زندگی میں ہر بیماری سے ہم تماموں کی حفاظت عطا فرما